ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ. ಈಗ ನನ್ನ ಜೊತೆಯಲ್ಲಿ ಇದ್ದಾರೆ ಶಿವಶರಣೆ ಸಾಧಕಿ ಸತ್ಯ ಮೇಧಾವಿ ಅವರು. ನಮ್ಮ ಭಾರತ ದೇಶ ಸ್ವತಂತ್ರ ಬಂದು 75 ವರ್ಷಗಳ ನಂತರ ನಾವು ಈಗ ಅಮೃತ ಮಹೋತ್ಸವ ಆಚರಣೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಸ್ವಾತಂತ್ರ್ಯ ನಂತರ ನಮ್ಮಲ್ಲಿ ಇರಬೇಕಾದ ಜೀವನ ಮೌಲ್ಯಗಳನ್ನ ಕುರಿತಾಗಿ ಸತ್ಯ ಮೇಧಾವಿಯವರು ಭಾರತ ಮಾತಾ ಮಂದಿರ ಅನ್ನುವಂತ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ. ಅದರ ಕೆಲವು ಮಾಹಿತಿಗಳು ಮತ್ತು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ, ನಮ್ಮ ಈ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸತ್ಯ ಮೇಧಾವಿ ಅವರನ್ನ ಸ್ವಾಗತ ಮಾಡೋಣ. ಶರಣು 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 ಶರಣು. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಈ ಶುಭ ಅವಸರದಲ್ಲಿ ಜ್ಞಾನ ಪ್ರಸಾರ ಮಾಧ್ಯಮದ ಮೂಲಕ ಸ್ವತಂತ್ರ ವಿಚಾರಗಳ ಒಂದು ತರಂಗಗಳನ್ನ ಭಾರತಾಂಬೆಯ ಮಡಿಲಿಗೆ ತುಂಬುವ ಒಂದು ಭಾಗ್ಯ ನನ್ನದು. ಸ್ವತಂತ್ರ ಭಾರತದ ಪ್ರಜೆಗಳು ಯಾವಾಗ ಸ್ವತಂತ್ರವಾಗಿ ವಿಚಾರ ಮಾಡೋದನ್ನ ಉಸಿರಿನಂತೆ ಸಹಜವೆನ್ನುವ ಹಾಗೆ ರೂಢಿಸಿಕೊಳ್ತಾರೋ ಆಗಲೇನೆ ಆ ಸ್ವತಂತ್ರ ವಿಚಾರಗಳನ್ನೇ ಉಸಿರಾಗಿಸಿಕೊಂಡು ಭಾರತ ಮಾತೆಯ ಒಂದು ಮೂರ್ತಿ ನಿರ್ಮಾಣಗೊಳ್ಳುತ್ತದೆ. ಅದು ನನ್ನ ಹಾಗೆ, ನಿಮ್ಮ ಹಾಗೆ, ಎಲ್ಲ ಭಾರತೀಯ ಪ್ರಜೆಗಳ ಹಾಗೆಯೇ ಇರುತ್ತದೆ. ಅದರ ಅನುಭವಕ್ಕಾಗಿ ಪ್ರತಿದಿನ ಬೆಳಗಿನ 1 ನಿಮಿಷವನ್ನಾದರೂ ನಮ್ಮ ಪ್ರತಿ ಕಾರ್ಯಕ್ರಮದ ಪ್ರತಿಯೊಬ್ಬರು ಒಬ್ಬರನ್ನ ಸಂಧಿಸುವಾಗ ನಾವು ಇಲ್ಲಿಯವರೆಗೂ ಒಬ್ಬರನ್ನೊಬ್ಬರು ಸಂಧಿಸುವಾಗ ಶರಣು ಹೇಳೋಣ ಅನ್ನುವುದನ್ನ ಬಹಳಷ್ಟು ಒತ್ತು ಕೊಟ್ಟು ಹೇಳುತ್ತಿತ್ತು. ಈಗ ಮೊಟ್ಟ ಮೊದಲಿಗೆ ಭಾರತ ಮಾತೆಗೆ ಶರಣೆನ್ನೋಣ, ಆಮೇಲೆ ಆ ಪರಮಚೇತನಕ್ಕೆ ಶರಣೆನ್ನೋಣ ಎನ್ನುವ ಮಟ್ಟಕ್ಕೆ ಅಗತ್ಯತೆ ಇವತ್ತಿನ ಅನಿವಾರ್ಯತೆ ಉಂಟಾಗಿದೆ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಪ್ರತಿದಿನ ತನ್ನ ತಾಯಿಯನ್ನ ನೆನಪಿಸಿಕೊಳ್ಳುವಂತೆ, ತನ್ನ ಮಕ್ಕಳನ್ನ ನೆನಪಿಸಿಕೊಳ್ಳುವಂತೆ, ಬಂಧು ಬಾಂಧವರನ್ನ ಅಪ್ಪಿಕೊಳ್ಳುವಂತೆ ಈ ದಿನ ಭಾರತ ಮಾತೆಯ ಕುರಿತಾಗಿ ಒಂದಾದರೂ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮಿಂಚಿ ಹೋಗಿದೆಯೇ? ಭಾರತ ಮಾತೆಗೋಸ್ಕರ ಇಡೀ ದಿನದ ನನ್ನ ಕೆಲಸ ಕಾರ್ಯಗಳಲ್ಲಿ ಒಂದು ತುಡಿತವಿದ್ದಿದೆ. ಭಾರತ ನನಗೇನೆಲ್ಲ ಕೊಟ್ಟಿದೆ, ಅದಕ್ಕೆ ಪ್ರತಿಯಾಗಿ ನಮ್ಮ ಇವತ್ತಿನ ವರ್ತಮಾನದ ಯೋಧರು ಚಳಿಯನ್ನದೆ, ಮಳೆಯನ್ನದೆ, ಬಿಸಿಲನ್ನದೆ ಅನ್ನ ಆಹಾರಗಳು ಸಿಕ್ಕುತ್ತವೆಯೋ ಇಲ್ಲವೋ ಅಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಕಾವಲು ಮಾಡುತ್ತಿದ್ದಾರೆ ನಮ್ಮ ಗಡಿಗಳನ್ನು. ಇನ್ನು ಸ್ವಲ್ಪ ಹಿಂದೆ ಹೋದರೆ ಸ್ವತಂತ್ರ ನಮ್ಮ ಜನ್ಮ ಸಿದ್ಧ ಹಕ್ಕು, ಒಂದೇ ಮಾತರಂ ಎನ್ನುವ ಒಂದು ಧ್ವನಿಗಾಗಿ ತಮ್ಮ ಕತ್ತನ್ನೇ ಬಲಿಯಾಗಿ ನೀಡಿದಂತಹ ಮಹಾನ್ ಯೋಧರು. ಅವರು ಯಾರನ್ನೂ ಸಹ ಸಂಬಳ ಕೊಟ್ಟು ನೀನು ಸೈನ್ಯಕ್ಕೆ ಸೇರು ಅಂತ ಸೇರಿಸಿಕೊಂಡಂತಹವರಲ್ಲ ಅವರಾದ. ಅವರು ತಮ್ಮ ಮನೆ ಮಾರುಗಳನ್ನೆಲ್ಲ ತ್ಯಾಗ ಮಾಡಿ, ತಮ್ಮ ಜೀವನವನ್ನೇ ತ್ಯಾಗ ಮಾಡಿ, ನಾನು ಯುವಕ, ನನಗೊಂದು ಬದುಕಿದೆ, ನಾನು ಜೀವನವನ್ನು ಅನುಭವಿಸಬೇಕು ಎನ್ನುವ ಎಲ್ಲ ಕಲ್ಪನೆಯನ್ನೂ ತ್ಯಾಗ ಮಾಡಿ ಕೇವಲ ಭಾರತ ಮಾತೆಗೆ ಜಯಕಾರ ಹಾಕಿದ ಒಂದೇ ಅಪರಾಧ ಎನ್ನುವ, ಒಂದೇ ಮಾತರಂ ಎನ್ನುವ ಒಂದು ಧ್ವನಿ ಎತ್ತಿದಕ್ಕೋಸ್ಕರವೇ ಅವರಿಗೆ ಜೈಲು ಶಿಕ್ಷೆಯಾಯಿತು, ಗಲ್ಲು ಶಿಕ್ಷೆಯಾಯಿತು. ಜೈಲು ಅಂದರೆ ಬರೀ ಜೈಲಲ್ಲ, ಕಾಲಾಪಾನಿ ಜೈಲು ಶಿಕ್ಷೆಯಾಯಿತು. ಎಂತೆಂತಹ ಮಹಾತ್ಮರುಗಳವರು, ವಿದ್ವಾನರು. ಅವರೇನು ಭಯೋತ್ಪಾದಕರಲ್ಲ, ತುಂಬಾ ತಿಳುವಳಿಕೆ ಇರುವಂತಹ ಸಜ್ಜನ ಸಾಕಾರ ಮೂರ್ತಿಗಳು, ಯೋಗಿಗಳು, ಪ್ರಾರ್ಥನಾಪರ ಜೀವನವನ್ನ ಸಾಗಿಸುತ್ತಿರುವವು. ಅಂತಹ ಬಲಿದಾನ ಪರಂಪರೆಯನ್ನ ನೆನಪಿಸಿಕೊಳ್ಳುವಂತಹ ಒಂದು ಕ್ಷಣ ಇಡೀ ದಿನದಲ್ಲಿ ಒಮ್ಮೆಯಾದರೂ ನಮ್ಮ ಕಣ್ಣ ಮುಂದೆ ಹಾಯ್ದು ಹೋಗಿ. ಹಾಗೆ ನಾವು ಒಬ್ಬರನ್ನು ನೋಡಿದಾಗ ಭಾರತ ಮಾತೆಯನ್ನೇ ನೋಡುತ್ತಿದ್ದೇನೆ. ಭಾರತ ಮಾತೆ ಅಂದ ತಕ್ಷಣ ಇದು ಹೆಣ್ಣು ಮಕ್ಕಳಿಗೆ ಹಣೆಪಟ್ಟಿ ಅಂತ ದಯಮಾಡಿ ತಿಳಿದುಕೊಳ್ಳಿ. ಬ್ರಹ್ಮ ಅಂದರೆ ದೊಡ್ಡ ಅಮ್ಮ. ಅಮ್ಮ ಅನ್ನೋ ಪದ ಇದು ಪುರುಷವಾಚಕವೇ. ಆಮೇಲೆ ಮಕ್ಕಳನ್ನು ಹೆರುವ ತಾಯಿಗೆ ಅದು ಬಂದು ಸೇರಿದ್ದಷ್ಟೇ, ರೂಢಿಯಿಂದ ಬಂದು ಸೇರಿದ್ದು ಹೆಣ್ಣು ಮಕ್ಕಳೇ. ವಾಸ್ತವ ಅದು ಪುರುಷವಾಚಕ. ಹಾಗೆ ನೋಡಿದರೆ ಅದು ಪ್ರಜ್ಞಾವಾಚಕ ಪದ. ಅಮ್ಮ, ಮಾತೆ, ಗುರು, ದೇವ, ಲಿಂಗ, ಜಂಗಮ, ಈ ಎಲ್ಲ ಪದಗಳು ಸಹ ಸ್ತ್ರೀವಾಚಕವಾಗಲಿ ಪುರುಷವಾಚಕವಾಗಲಿ ಅಂತಿರದೆ ಅವೆಲ್ಲ ಪ್ರಜ್ಞಾವಾಚಕ ಪದಗಳು. ಹಾಗೆ ರಾಷ್ಟ್ರಪತಿ ಅಂದ್ರೆ ಇಡೀ ರಾಷ್ಟ್ರಕ್ಕೆ ಪತಿ ಅಂದ್ರೆ ಪುರುಷವಾಚಕ ಪದವೇನು? ಹಾಗೆ ಆಭಾಸವಾಗುತ್ತಿದ್ದೇನು? ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ರಾಷ್ಟ್ರಪತಿ ಆಗುವ ಅವಕಾಶವನ್ನೇ ನೀಡದೇ ಹೋಗಿದ್ದರೆ, ಅಂತಹ ಉದಾರತೆಯನ್ನ ನಾವು ಮೆರೆಯದೇ ಹೋಗಿದ್ದರೆ ಹಾಗೆ ಆಭಾಸವಾಗುತ್ತಿದ್ದೇನೆ. ಆದರೆ ಇತ್ತೀಚೆಗೆ ಒಬ್ಬರಲ್ಲ ಇಬ್ಬರು ನಮ್ಮ ರಾಷ್ಟ್ರಕ್ಕೆ ಪತಿಯಾಗಿ, ಪತಿ ಅಂದ್ರೆ ಬರೀ ಗಂಡಸು ಅನ್ನುವ ಅರ್ಥವಲ್ಲ, ಅದು ಕೂಡ ಪ್ರಜ್ಞಾವಾಚಕ ಪದ. ಹಾಗೆ ಸ್ವಾಮಿ, ಪರಮಹಂಸ, ಪರಿವ್ರಾಜಕ, ಸನ್ಯಾಸ, ಮತ್ತೆ ದೀಕ್ಷೆ, ಗುರು, ಶಿಷ್ಯ, ಇವೆಲ್ಲವೂ ಸಹ ಒಂದು ಜಾತಿಗೆ, ಒಬ್ಬ ವ್ಯಕ್ತಿಗೆ, ಲಿಂಗಕ್ಕೆ, ಭಾಷೆಗೆ ಸೇರಿದವುಗಳಾಗಿರದೆ ಇವೆಲ್ಲವೂ ಸಹ ಪ್ರಜ್ಞಾವಾಚಕ ಪದಗಳು. ಅದಕ್ಕೆ ನನ್ನದೊಂದು ಗಲಾಟೆ ಇದ್ದಿತ್ತು. ಇದೊಂದು ತರ ಚಳುವಳಿ, ಭಾರತದ ಸ್ವಾತಂತ್ರ್ಯ ಚಳುವಳಿ ಒಂದು ಹಂತದಲ್ಲಿ ನಡೆಯಿತು. ಆದರೆ ಪ್ರತಿಯೊಬ್ಬರೂ ಸಹ ಸ್ವತಂತ್ರ ವಿಚಾರದ ಒಂದು ಚಳುವಳಿಯನ್ನ ಎತ್ತಿಕೊಂಡೇ ಈ ಭಾರತ ನೆಲದಲ್ಲಿ ಹುಟ್ಟಬೇಕು ಎನ್ನುವುದು ನನ್ನ ವಾದ. ಅಂದರೆ ಪ್ರತಿ ಮಗು ಹುಟ್ಟಿದ ತಕ್ಷಣ ನನ್ನ ದೇಶದ ಯಾವ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ ನೀನು ಹುಟ್ಟಿ ಬಂದಿರುವೆ ಎನ್ನುವ ಜೋಗುಳ ಪದ ಹಾಡಲ್ಪಡಬೇಕು ತಾಯಿ. ಅಂದರೆ ಒಬ್ಬ ರಾಜನ ಮನೆಯಲ್ಲಿ ರಾಜಕುಮಾರ್ ಅಥವಾ ಕುಮಾರ್ ಹುಟ್ಟಿದರೆ ಈ ರಾಜ್ಯಕ್ಕೋಸ್ಕರ, ಈ ರಾಜ್ಯವನ್ನು ಮುನ್ನಡೆಸುವುದಕ್ಕೋಸ್ಕರ ಈ ಒಂದು ಸಂತತಿ ನಮ್ಮ ಕರಳು ಕುಡಿ ಹುಟ್ಟಿ ಬಂದಿದೆ ಎನ್ನುವ ಅಭಿಮಾನ. ಹಾಗೆ ನಾವು ಸಹ ನಮ್ಮ ಮನೆಯ ಆಸ್ತಿ ಪಾಸ್ತಿ ವ್ಯವಹಾರಗಳ ವಂಶ ಪಾರಂಪರ್ಯವನ್ನ ಮುಂದುವರಿಸುವುದಕ್ಕೋಸ್ಕರ ನಮ್ಮ ಮಗು ಅನ್ನುವ ಒಂದು ದೃಷ್ಟಿಯನ್ನ ಇಟ್ಟುಕೊಂಡು ನಾವು ಅದನ್ನೇ ಅನ್ನ ಉಣಿಸುವಾಗ, ಬಟ್ಟೆ ತೊಡೆಸುವಾಗ, ಶಾಲೆ ಕಲಿಸುವಾಗ ಪ್ರತಿ ಮಾತಿನಲ್ಲಿಯೂ ಸಹ ಆ ವಂಶ ಪಾರಂಪರ್ಯದ ಒಂದು ಸೊಗಡನ್ನ ಬಿತ್ತುತ್ತಾ ಹೋಗುತ್ತೇವೆ, ಹೌದಾ? ಆ ಮಗು ಹಾಗೆಯೇ ಬೆಳೆಯುತ್ತದೆ. ಅದೇ ರೀತಿ ಈಗ ಸ್ವಲ್ಪ ನಮ್ಮ ವಂಶಗಳನ್ನ ಪಕ್ಕಕ್ಕೆ ಸರಿಸಿ, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಭಾರತೀಯತೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಹುಟ್ಟಿ ಬಂದಿರು. ನಮ್ಮ ಜನಸಂಖ್ಯೆ ಅದು ಒಂದು ಉಪದ್ರವ ಅಥವಾ ಒಂದು ಆಪತ್ತಿ ಅಂತ ಅನ್ನಿಸಬಾರದು ಅನ್ನುವ ಉದ್ದೇಶವೇನಾದರೂ ಇದ್ದರೆ ದಯಮಾಡಿ ನಮ್ಮ ಜನಸಂಖ್ಯೆಯೇ ನಮಗೆ ಬಲವಾಗಬೇಕು ಅಂತಿದ್ದಾರೆ. ನಾವೆಲ್ಲರೂ ಪ್ರತಿ ಮಗುವನ್ನು, ಹುಟ್ಟುವ ಪ್ರತಿ ಮಗುವನ್ನ ನೀನು ಭಾರತದ ಯಾವ ಸವಾಲಿಗೆ ಉತ್ತರವಾಗಿ ಹುಟ್ಟಿ ಬಂದಿರುವೆ. ಈಗಾಗಲೇ ಭಾರತ ಎದುರಿಸುತ್ತಿರುವ ಸವಾಲುಗಳಿಗೆ ನೀನು ಒಂದು ಸಮಸ್ಯೆಯಾಗಿ ಸೇರ್ಪಡೆಯಾದೆ. ಈಗಾಗಲೇ ಇಷ್ಟು ಜನಸಂಖ್ಯೆ, ನೀನು ಒಂದು ಸಂಖ್ಯೆಯನ್ನ ಹೆಚ್ಚಿಸಲು ಬಂದು ಬಿಟ್ಟೆಯ ಅನ್ನುವ ಅಳುಮುಖದಿಂದ ನಾವು ಮಗುವನ್ನ ಸ್ವಾಗತಿಸುವುದು ಬೇಡ. ಯಾವ ಸವಾಲಿಗೆ ನೀನು ಉತ್ತರವಾಗಿ ಬಂದಿರುವೆ ಮಗು, ನೀನು ಉತ್ತರವಾಗಬಲ್ಲೆ, ನಿನ್ನಲ್ಲಿ ಅಂತಹ ಸಾಮರ್ಥ್ಯವಿದೆ ಎನ್ನುವ ಒಂದು ಬಲವನ್ನು ತುಂಬುವಂತಹ ಪಾಲಕರು ನಮಗಿಂದು ಬೇಕು, ಅಂತಹ ಶಿಕ್ಷಣ ನಮಗಿಂದು ಬೇಕು. ಹೌದಾ? ಅದಕ್ಕೆ ಯೋಗಮಯ ಜೀವನ ಸಂಚಾರಿ ಶಾಲೆ ಅಂತ ನಾನು ಒಂದು ಚಳುವಳಿಯನ್ನು ಹುಟ್ಟು ಹಾಕಿಕೊಂಡಿದ್ದೆ. ಇದು ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು ಈಗಲ್ಲ, 50-60ರ ದಶಕದಲ್ಲಿ ನಾನು ಹುಟ್ಟಿಸಿದ್ದೇನೆ. ನನ್ನ ಆಯಸ್ಸಿನ 50-60 ವಯಸ್ಸಿನಲ್ಲಿ ಈ ಭಾವನೆ ಹುಟ್ಟುತ್ತಿದೆ ಅಂತ ಹಾಗೆ ತಿಳ್ಕೋಬೇಕು. ನಾನು ಶಾಲೆಗೆ ಸೇರಿದ ದಿನವೇ ಜೀವನದ ಗುರಿ ಏನು ಅಂತ ಪ್ರಶ್ನೆ ಹಾಕಿಕೊಂಡಾಗ, ನನ್ನ ಪಾತ್ರವೇನು ಅಂತ ಹಾಕಿಕೊಂಡಾಗ ನಾನು ಅಂದುಕೊಂಡದ್ದೇ ಇದನ್ನು. ಶಿಕ್ಷಕರಿಗೆ ಗೊತ್ತಿದ್ದರೆ ಅವರು ಕಲಿಸುತ್ತಿದ್ದರು. ನನ್ನ ತಾಯಿ ಕಲಿಸುವುದನ್ನ ನನ್ನ ಶಾಲಾ ಶಿಕ್ಷಕರು ಕಲಿಸಲಾಗುತ್ತಿಲ್ಲ. ಇದರರ್ಥ ನನ್ನ ತಾಯಿಗೆ ಗೊತ್ತಿದ್ದದ್ದು ಶಾಲಾ ಶಿಕ್ಷಕರಿಗೆ ಗೊತ್ತಿದ್ದರೆ ಪಾಪ ಅವರು ಕಲಿಸುತ್ತಿದ್ದಾರೆ. ಈ ಭಾವ ನನಗೆ ಎಳೆ ವಯಸ್ಸಿನಲ್ಲಿ ಬಂದದ್ದು, 5ನೇ ವಯಸ್ಸಿನಲ್ಲೇ ಈ ಭಾವ ಬಂದದ್ದು. ಹಾಗಾದರೆ ನಾನು ದೊಡ್ಡವಳಾಗಿ ಏನು ಮಾಡಬೇಕು, ನನ್ನ ಕೊಡುಗೆ ಏನು ಅಂತ ನನಗೆ ನಾನೇ ಪ್ರಶ್ನೆ ಹಾಕಿಕೊಂಡಾಗ ನನ್ನೊಳಗಿನಿಂದ ಬಂದ ಉದ್ಗಾರವೇನೆಂದರೆ, ನಾನು ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಬೇಕು, ಎಳೆಯ ಮಕ್ಕಳಿಗೆ ಸಂಸ್ಕಾರ ನೀಡುವಂತಹ ಶಿಕ್ಷಕಿಯಾಗಬೇಕು. ಅಕ್ಷರ ಕಲಿಸುವ ಶಿಕ್ಷಕಿಯರು ಬಹಳ ಜನ ಇದ್ದಾರೆ, ಪಾಠ ಓದಿಸುವ ಶಿಕ್ಷಕರು ಬಹಳ ಸಂಖ್ಯೆಯಲ್ಲಿದ್ದಾರೆ. ಆದರೆ ಪ್ರತಿ ಮಗುವೂ ಸಹ ಬ್ರಹ್ಮೋಪದೇಶವನ್ನ ಪಡೆದು ಶಾಲೆಯನ್ನ ಸೇರುವಂತಾಗಬೇಕು. ಅಂತಹ ಶಿಕ್ಷಣ ಮಾತ್ರ ಪ್ರತಿ ಮಗುವಿನಲ್ಲಿಯೂ ಸ್ವತಂತ್ರ ವಿಚಾರದ ದೀಕ್ಷೆಯನ್ನ ನೀಡಲು ಸಮರ್ಥವಾಗುತ್ತದೆ. ಪಠ್ಯದ ವಿಚಾರಗಳನ್ನ ಅಳವಡಿಸಿಕೊಳ್ಳುತ್ತಲೇ ಕಾಲಾಂತರದಲ್ಲಿ ಶಿಕ್ಷಣ ವ್ಯವಸ್ಥೆಯಿಂದ ಹೊರಬರುವಷ್ಟರಲ್ಲಿ ಮಗು ತನ್ನ ಉಸಿರಿನಂತೆ ಸ್ವತಂತ್ರವಾದ ವಿಚಾರಧಾರೆಯನ್ನ ಎತ್ತಿಕೊಂಡು ತನ್ನ ಕ್ಷೇತ್ರದಲ್ಲಿ ತಾನು ಸೂರ್ಯನಂತೆ ತೇಜಸ್ವಿಯಾಗಿರುವ ಸಾಮರ್ಥ್ಯ ಪಡೆಯುತ್ತದೆ. ಇದು ನನ್ನ ಕನಸಾಗಿ ಅದನ್ನ ಈಗ ನಾನು ಉದ್ಘರಿಸುತ್ತಿದ್ದೆ. ಯೋಗಮಯ ಜೀವನ ಸಂಚಾರಿ ಶಾಲೆ ಅಂದರೆ ಈಗಾಗಲೇ ಜಾರಿಯಲ್ಲಿರುವ ಶಾಲೆಗಳಿಗೆ ಒಂದು ಸ್ಪರ್ಶವನ್ನು ನೀಡುವುದು, ಪರಾಗ ಸ್ಪರ್ಶವನ್ನ ನೀಡಿದಂತೆ, ಹೂವುಗಳಿಗೆ ತುಂಬಿ ಪರಾಗ ಸ್ಪರ್ಶವನ್ನ ನೀಡಿದಂತೆ ಆ ಹೂವು ಹಣ್ಣಾಗುವುದಕ್ಕೆ ಅದು ದಾರಿ ಮಾಡಿಕೊಡುತ್ತದೆ. ಹಾಗೆ ಪ್ರತಿ ಮಗುವು ಸಹ ಸ್ವತಂತ್ರ ವಿಚಾರದ ದೀಕ್ಷೆಯನ್ನ ಪಡೆಯಬೇಕು. ಅದು ಯಾವ ವಯಸ್ಸಿನಲ್ಲಿ? 8-10 ವಯಸ್ಸಿನ ಮಗುವಿಗೆ ಆ ಒಂದು ಬೋಧನೆಯಾಗಬೇಕು. ಏನದು? ಯಾವುದನ್ನು ಮಗು ಪಠ್ಯಕ್ರಮದಿಂದ ಕಲಿಯಲು ಸಾಧ್ಯವಿಲ್ಲವೋ, ಶಾಲಾ ಪಠ್ಯಕ್ರಮದಿಂದ ಯಾವುದನ್ನು ಕಲಿಸಲು ಸಾಧ್ಯವಿಲ್ಲ, ಯಾವುದನ್ನು ಕಲಿಸಲಾಗುತ್ತಿಲ್ಲವೋ, ಆದರೆ ನಮ್ಮ ಭಾರತದ ಒಬ್ಬ ಪ್ರಜೆ ಪ್ರಜ್ಞಾ ಪ್ರಭುತ್ವದ ರೂವಾರಿಯಾಗುವಂತೆ ರೂಪುಗೊಳ್ಳಲು ಯಾವ ಸಂಸ್ಕಾರದ ಅವಶ್ಯಕತೆ ಇದೆಯೋ ಆ ಸಂಸ್ಕಾರದ ಗರ್ಭದಿಂದ ಹೊರಬಂದ ಸಂಸ್ಕೃತಿಯಾಗಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಮುಂದುವರಿಯುವಂತಾಗಲು ಯಾವ ಒಂದು ಧರ್ಮ ದೀಕ್ಷೆ ಅಲ್ಲ, ಸ್ವಧರ್ಮ ದೀಕ್ಷೆ. ತಂತ್ರ ಮಂತ್ರಗಳಲ್ಲ, ಸ್ವಾತಂತ್ರ್ಯದ ದೀಕ್ಷೆ. ಸ್ವತಂತ್ರ, ಸ್ವಧರ್ಮ, ಸ್ವರಾಜ್ಯ, ಸ್ವಸ್ಥ ಸಮಾಜ ನಿರ್ಮಿತಿಗೆ ಒಂದು ಬೀಜಾರೋಪಣವನ್ನು ಮಾಡು. ನಾನೇ ಎಲ್ಲ ಬೆಳೆದು ರಾಶಿ ಮಾಡಿ ನಿಮಗೆ ಹೊಟ್ಟೆಗೆ ಉಣಿಸುತ್ತೇನೆ ಅಲ್ಲ, ಹಾಗಲ್ಲ. ನೀವು ಬೆಳೆದುಕೊಳ್ಳಲು ಬೇಕಾಗುವಂತಹ, ಬಿತ್ತಲು ಬೇಕಾಗುವಂತಹ ಒಂದು ಭೂಮಿಕೆ ಅದು ಎಳೆಯ ವಯದಲ್ಲಿ ಇರುತ್ತದೆ. ಒಂದು ತಾಯಿ ಗರ್ಭದಲ್ಲಿರುವಾಗಲೇ 8ನೇ ತಿಂಗಳಿನಲ್ಲಿ ಆ ಮನೋಭೂಮಿಕೆ ಮಗುವಿನಲ್ಲಿ ಇರುತ್ತದೆ. ಬದುಕ ಕುರಿತ ಕನಸು ಕಟ್ಟಿಕೊಳ್ಳುವಂತಹ ಒಂದು ಸ್ಥಿತಿ ಮಗುವಿನಲ್ಲಿ ಇರ್ತದೆ. ಇಡೀ ಬದುಕಿನ ಕನಸು ಬೀಳತ್ತಂತೆ 8ನೇ ತಿಂಗಳು ಮಗುವಿಗೆ. ನಾವು ರಾತ್ರಿ ಸ್ವಲ್ಪ 4 ಗಂಟೆ ನಂತರ ಹೇಳ್ದೇನೆ ಹಾಗೆ ಮಲ್ಕೊಂಡ್ಬಿಟ್ರೆ ಆ ಸಮಯದಲ್ಲಿ ಇಡೀ ದಿನಕ್ಕೆ ಬೇಕಾಗುವ ಕನಸು ಕಾಣ್ತೀವಿ, ನಾವು ಕನಸು ಕಾಣ್ತೀವಿ. 4 ಗಂಟೆಗೆ ಎದ್ದು ಬಿಟ್ರೆ ಕನಸು ಕಾಣಲ್ಲ, ಅದನ್ನ ನಿಜಗೊಳಿಸ್ತೀವಿ. ಕನಸು ಕಾಣ್ತಾ ಮಲ್ಕೊಳ್ತೀವಿ, 4 ಗಂಟೆ ನಂತರನೂ ನಾವು ನಿದ್ದೆ ಮಾಡಿ. ಅಕಸ್ಮಾತ್ ಎಚ್ಚರಾಗಿ ನಾವು ದಿನಚರಿಯನ್ನ ಶುರು ಮಾಡಿಬಿಟ್ರೆ ಆ ಕನಸನ್ನ ಕಟ್ಟಿಕೊಳ್ಳುತ್ತೇವೆ, ನನಸಾಗಿಸಿಕೊಳ್ಳುತ್ತೇವೆ. ಇದು ಸೂಕ್ಷ್ಮ. ಹಾಗೆ 8ನೇ ವಯಸ್ಸಿದೆಯಲ್ಲ, ಮಗುವಿನ 8ನೇ ವಯಸ್ಸಿದೆಯಲ್ಲ, ಅದು ಕೂಡ ಅಷ್ಟು ಸೂಕ್ಷ್ಮತೆಯನ್ನ ಹೊಂದಿರುತ್ತೆ. ಏನಂದ್ರೆ ಇಡೀ ಬದುಕಿನಲ್ಲಿ ತನ್ನ ಜೀವನದ ಗುರಿಯೇ ನನ್ನ ವ್ಯಕ್ತಿ ಬದುಕು, ಕೌಟುಂಬಿಕ ಜೀವನ, ಸಮಾಜ ಜೀವನ, ಹಾಗೆಯೇ ದೇಶವನ್ನ ಕಟ್ಟುವಂತಹ ಒಂದು ಎಲ್ಲ ಕನಸುಗಳನ್ನ ಕಟ್ಟಿಕೊಳ್ಳಲು ಸಾಧ್ಯವಿರುವಂತಹ ಒಂದು ಸ್ಥಿತಿ ಆ ಮಗುವಿನ ಮನಸ್ಸಿನಲ್ಲಿ ಇದೆ. ನಾವು ಆವಾಗ ಬರೀ ಕಂಠಪಾಠ ಮಾಡುವುದನ್ನ ಅಥವಾ ಬರೀ ನಾವು ಭೌತಿಕ ವಿದ್ಯೆಯನ್ನ, ಹೌದಾ, ಕೂಡುವುದನ್ನ, ಕಳೆಯುವುದನ್ನ, ಅದರಲ್ಲೇ ಮಗುವನ್ನ ತೊಡಗಿಸಿ ಬಿಟ್ಟರೆ ನೀನು ಅಂಕ ಪಡೆಯಬೇಕು, ಮೊದಲು ಬರಬೇಕು, ಸ್ಪರ್ಧೆ ಮಾಡಬೇಕು, ಇದನ್ನೇ ನಾವು 100ಕ್ಕೆ 100ರಷ್ಟು ಇದನ್ನೇ ತುಂಬಿ ಬಿಟ್ಟರೆ ಬೆಳೆವ ಭೂಮಿಯಲ್ಲಿ ಪ್ರಳಯದ ಕಸ, ಬಂದು ನಿಂತ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹೋಗಿ ತಿಳಿಯಲಿಯದು, ಎಚ್ಚರಲಿಯ. ಕೂಡಲ ಸಂಗಮ ದೇವ ನೀನೇ ಕಾಪಾಡು, ಸುಳಿದೆಗೆದು ಬೆಳೆಯುವನು ನೀನಲ್ಲದೆ ಮತ್ತಾರು ಎನಗೆ ಗತಿಯಿಲ್ಲ ಅಂತ ಬಸವೇಶ ಪ್ರಾರ್ಥನೆ ಮಾಡ್ತಾರೆ. ಇದು ಬೆಳೆವ ಭೂಮಿ ಕಣಪ್ಪ, ಬೆಳೆವ ಭೂಮಿ. ಮನುಷ್ಯ ಜನ್ಮ ಇದು ಬ್ರಹ್ಮ ಬೆಳೆಯನ್ನ ಬೆಳೆಯುವುದಕ್ಕೋಸ್ಕರ ಮೀಸಲಾಗಿರುವಂತಹ ಜನ್ಮ. ಅದಕ್ಕೋಸ್ಕರವೇ ಡಿಸೈನ್ ಮಾಡಿ ಕಳಿಸಿಕೊಟ್ಟಿರುವಂತಹ ಒಂದು ಶರೀರ, ಮನಸ್ಸು, ಚಿತ್ತ, ಇದೆಲ್ಲ ಸಿರಿವಂತಿಕೆಯನ್ನ ಕೊಟ್ಟು ಕಳಿಸಲಾಗಿದೆ ಪ್ರಕೃತಿ. ಅದಕ್ಕೋಸ್ಕರ ಮೀಸಲಾಗಿರಿಸಿದೆ. ನೀನಿರಿಸುವ ಒಂದು ಹೆಜ್ಜೆ ಇಡೀ ಜೀವ ಸಂಕುಲದ ಭವಿಷ್ಯವನ್ನು ನಿರ್ಣಯಿಸುತ್ತದೆ ಮಾನವ. ಹಾಗಾದರೆ ಆ ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸುವ ಗುರುತನ ನಿನಗಿರಬೇಕು. ಪ್ರತಿ ಮಗು ಸಹ ತನಗೆ ತಾನು ಗುರುವಾಗುವಂತೆ ಸಂಸ್ಕಾರವನ್ನ ನೀಡುವಂತಾಗಬೇಕು. ಕೇವಲ ಈ ಉದ್ದೇಶವನ್ನು ಇರಿಸಿಕೊಂಡು ಯೋಗಮಯ ಜೀವನ ಸಂಚಾರಿ ಶಾಲೆ 8ರಿಂದ 10 ವಯಸ್ಸಿನ ಮಕ್ಕಳನ್ನ ಕರೆದುಕೊಳ್ಳಿ. ಆ ವಯಸ್ಸಿನಲ್ಲಿಯೂ ಸಹ ಎಡಬಿಡದ ದಿನಚರಿ ಇವತ್ತು ಮಕ್ಕಳಿಗೆ. ಹೊರಲಾರದಷ್ಟು ಪುಸ್ತಿಕೆಗಳು ಮಕ್ಕಳಿಗೆ. ಅಯ್ಯಯ್ಯೋ ಮಗು ಬೇಕು ನನಗೆ, ಪುಸ್ತಕಗಳ ಹೊರೆಯಲ್ಲ, ನಿಮ್ಮ ಬ್ಲಾಕ್ ಬೋರ್ಡ್ಗಳಲ್ಲ, ನಿಮ್ಮ ಕೋಲು, ನಿಮ್ಮ ಪಾಠಗಳಲ್ಲ, ನಿಮ್ಮ ಆನ್ಲೈನ್ ಪಾಠಗಳಲ್ಲ. ನನಗೆ ಬೇಕಾಗಿರುವುದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಅದರ ಮಾತುಗಳನ್ನು ಕೇಳಿಸಿಕೊಳ್ಳು. ಮಗು ಕೇಳುವ ಪ್ರತಿ ಪ್ರಶ್ನೆಗೂ ಉತ್ತರವಾಗುವ ರೀತಿಯ ಒಂದು ಪರಿಸರವನ್ನು ರೂಪಿಸುವ. ಮಗುವಿನಲ್ಲಿ 1000 ಪ್ರಶ್ನೆಗಳಿದೆ ಕಣಪ್ಪ, ನೀವು ಪಾಠ ಹೇಳಿ ಪ್ರಶ್ನೆ ಕೇಳುವ ಪ್ರಮೇಯವೇ ಬೇಡ ಆ ವಯಸ್ಸಿನಲ್ಲಿ. ಬೇಕಿದ್ದರೆ ನಂತರ ಮಾಡೋಣ, 10 ವರ್ಷದ ನಂತರ ಮಾಡೋಣ, ನೀವು ಪಾಠ ಹೇಳಿ. ಮಗುವೇ ಪಾಠ ಮಾಡುತ್ತಿದೆ, ಪ್ರತಿ ಮಗು ಪಾಠ ಮಾಡುವುದಕ್ಕೋಸ್ಕರ ಗುರುವಾಗಿಯೇ ನಮ್ಮ ಮನೆಯಲ್ಲಿ ಜನ್ಮಿಸಿರುತ್ತದೆ. ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಆಟವಾಡುತ್ತದೆ ಮಗು. ನಾವು ನಮ್ಮ ನಿದ್ರೆ ಕೆಡುತ್ತದೆ ಅಂತ ಮಗುವನ್ನ ಮರಳು ಮಾಡಿ ಮಲಗಿಸಿ ನಾವು ಮಲಗುತ್ತೇವೆ, ಮಗುವನ್ನೂ ಮಲಗಿಸುತ್ತೆ. ಅಕಸ್ಮಾತ್ ಓ ಗುರುವಾಗಿ ನನ್ನನ್ನ ಎಚ್ಚರಿಸುತ್ತಿದೆ ಅಂತ ಆ ಸಮಯದಲ್ಲಿ ಎದ್ದು ಪರಮಾತ್ಮನಿಗೆ ಎಚ್ಚರವಾಗಿದ್ದಿದ್ದರೆ, ಪ್ರತಿ ತಂದೆ ತಾಯಿಯರು 4 ಗಂಟೆಗಿಲ್ಲ ಕನಿಷ್ಠ 5 ಗಂಟೆಗಾದರೂ ಎದ್ದು ಒಂದರ್ಧ ಗಂಟೆ ಪ್ರಾರ್ಥನೆಯನ್ನ ಮಾಡಿದ್ದಿದ್ದರೆ, ನನ್ನ ಮಗು ಯಾವ ರೀತಿ ಬೆಳೆಯಬೇಕು ಎನ್ನುವ ಸಂಕಲ್ಪವಿದೆಯೋ ಅದೇ ರೀತಿ ಮಗು ಬೆಳೆಯುವುದು ಸಾಧ್ಯವಿದೆ. 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕುವ ತಾಯಿ, ಆನಂತರ ಪ್ರಾರ್ಥನಾ ಪರವಾದ ಬದುಕಿನಿಂದ ತನ್ನ ಪ್ರಜ್ಞಾಗರ್ಭದಲ್ಲಿರಿಸಿಕೊಂಡು ಮಗುವನ್ನ ಬೆಳೆಸುತ್ತಾ ಸಾಗುತ್ತಾಳೆ. ತಾಯ ಗರ್ಭ 8 ಮಾಸ ತುಂಬುತ್ತಿರುವ ಸಮಯದಿ, ತಾಯ ಗರ್ಭ 8 ಮಾಸ ತುಂಬುತ್ತಿರುವ ಸಮಯದಿ, ಗರ್ಭದೊಳಗೆ ಇರುವ ಶಿಶುವು ಬದುಕ ಕನಸ ಕಾಂಬುದು. ತಾಯಿ ಮಗುವು ಇರುವರುಗಳ ಪರಮ ತತ್ವಕ್ಕೊಪ್ಪಿಸಿ, ತತ್ವ ಇವರ ಧಾರಣೆಯನ್ನು ಮಾರ್ಪರೀತಿ ತಪ್ಪಿಸಲು, ದೇವಕರುಣ ಕಿರಣವೀಗ ದೇಹದಿ ಪ್ರತಿಷ್ಠಿಸಿ, ತಾಯ ಗರ್ಭಧಾರಣೆಯದು ಬರಿ ನಿಮಿತ್ತವೆನಿಪುದು. ಶಿಶುವಿನ ಮನ ಪರಮ ಪ್ರಜ್ಞೆಯಲ್ಲಿ ಗುರುತುಗೊಳ್ಳಲು, ತನ್ನ ಹೊಣೆಯ ಪೂರೈಸಿದ ತಾಯಿ ಗುರು ಎನಿಪಳು. ಮಗುವು ಈಗ ತಾಯ ಗರ್ಭ ಜನನುಪಾಧಿ ರಹಿತವು, ಮನೆಯು ಬಂಧು ಕುಲವು ಜಾತಿ ಜಗದುಪಾಧಿ ಇಲ್ಲವು. ತಾಯ ಪ್ರಜ್ಞೆ ವಿಸ್ತರದಳು ಅರಳುತ್ತಿರಲು ಜೀವನ, ಭಾಗ್ಯವಂತ ಮಗುವೆ ನಿನಗೆ ಧರ್ಮದಾರಿ ನಿಚ್ಚಳ. ಭಾಗ್ಯ ಪಡೆದು ಬರಲಿಲ್ಲ ಎಂಬ ಅಳಕು ನಿನ್ನದೇ, ಹಲವು ಬಗೆ ಉಪಾಧಿಗಳಲ್ಲಿ ಸಿಲುಕಿ ಬಳಲುತ್ತಿರುವೆಯ. ಅಲಸದಂತೆ ಕೇಳ ಕಿವಿಯೊಳೊಂದು ಮಾತನುಸರುವೆ, ನಿತ್ಯ ರಾತ್ರಿ ನಿದ್ರೆ ಸಮಯ ಗರ್ಭವಾಸ ತೆರನಿದೆ. ಬೆಳಗು 4 ಗಂಟೆ ಸಮಯ ಕನಸುಗಳಲ್ಲಿ ಮುಳುಗದೆ, ಕನಸ ಕೆಡಿಸಿ ನಿದ್ರೆ ಬಿಡಿಸಿ ಎದ್ದು ಎಚ್ಚರಾಗುತ್ತ, ಇನಿತು ಬಿಡದೆ ಒಪ್ಪಿಸುತ್ತಲೇ परम तत्व ತೆಕ್ಕೆಗೆ ಕರುಣೆಯಿಂದ ಧಾರಣೆಯನ್ನು ಮಾಡಲ್ಪಟ್ಟರೆ ಪ್ರಾರ್ಥಿಸು ನಿನ್ನ ಅರುವೆ ನಿನಗೆ ತಾಯಿ ಅದುವೆ ಗುರು ಎನಿಸಲು ಭಾಗ್ಯ ತೆರೆಯುತ್ತಿರುವುದು ಈಗ ಧರ್ಮದಾರಿ ನಿಚ್ಚಳ ಅರುವೆ ಮುಂದೆ ಗುರುವನಾವ ರೂಪದಲ್ಲೂ ಗ್ರಹಿಪುದು ಗುರುವಿನಿಂದ ಜೀವನವನು ಶುರುವು ಸತ್ಯ ವಚನವು ಎಲ್ಲರೂ ಹುಟ್ಟುವ ಮೊದಲು ತಾಯ ಗರ್ಭದಲ್ಲಿ ವಾಸವಾಗಿದ್ದೆವು ಬೆಳಗ್ಗೆ ಏಳುವ ಮೊದಲು ರಾತ್ರಿ ನಿದ್ರೆ ಮಾಡುತ್ತಿರುವಂತೆ ಈ ಘಟನೆ ನಡೆದು ಹೋಗಿದೆ ನಾವು ನಮ್ಮ ವಯಸ್ಸನ್ನು ಹುಟ್ಟಿನಿಂದ ಈಚೆಗೆ ಎನಿಸುತ್ತವೆಯೇ ವಿನಃ ಗರ್ಭವಾಸದ ದಿನಗಳನ್ನು ಅದರಲ್ಲಿ ಕೂಡಿಸುವುದೇ ಇಲ್ಲ ಗರ್ಭವಾಸದ ದಿನಗಳಲ್ಲೂ ಮಹತ್ವಪೂರ್ಣವಾದ ಬೆಳವಣಿಗೆಯಾಗುತ್ತಿರುತ್ತದೆ ನಿಜವಾಗಿಯೂ ಧರ್ಮವೆಂಬುದು ಇಲ್ಲಿಂದಲೇ ಪ್ರಾರಂಭವಾಗಬೇಕು ಅನ್ಯಥಾ ಕರ್ಮದಲ್ಲಿಯೇ ತೊಳಲಾಡಬೇಕಾಗುವುದು ತಾಯ ಗರ್ಭದಲ್ಲಿ 8 ತಿಂಗಳ ಶಿಶುವಾಗಿರುವಾಗಲೇ ಮಗುವಿಗೆ ಇಡೀ ಬದುಕನ್ನು ರೂಪಿಸಿಕೊಳ್ಳುವ ಬಲವಿರುತ್ತದೆ ಹಾಗೆ ಕನಸು ಕಟ್ಟಿಕೊಂಡೇ ಮಗು ಭೂವಿಗೆ ಬರುತ್ತದೆ ಆದರೆ ಎಲ್ಲರಿಗೂ ಧರ್ಮದಾರಿಯು ನಿಚ್ಚಳವಾಗಿರುವ ಭಾಗ್ಯ ಇರುವುದಿಲ್ಲ ಯಾಕೆ ಹೀಗಾಗುವುದು ಅದಕ್ಕಾಗಿ ಒಂದು ಧರ್ಮ ಸಂಸ್ಕಾರವಿನ್ನಿಲ್ಲಿ ನಾವು ತಿಳಿಸುತ್ತಿದ್ದೇವೆ ತಾಯಿಯು ತನ್ನನ್ನು ಮಗುವನ್ನು ಅದರ ಜನ್ಮಕ್ಕೆ ಕಾರಣವಾದ ಎಲ್ಲವನ್ನೂ ಪರಮ ತತ್ವದ ತೆಕ್ಕೆಗೆ ಒಪ್ಪಿಸುವ ಮೂಲಕ ಅದು ಎಲ್ಲರನ್ನು ಧಾರಣೆಗೈಯುವಂತೆ ತಪ್ಪಿಸಬೇಕು ಇದರಿಂದ ದೇಹದಲ್ಲಿ ದೇವಕರುಣೆಯ ಕಿರಣವು ಪ್ರತಿಷ್ಠಿತಗೊಳ್ಳುವುದು ಈಗ ಕಾರಣಗರ್ಭವಾಗಿದ್ದ ತಾಯ ಗರ್ಭವು ಅಸ್ತಿತ್ವದ ಗರ್ಭಕ್ಕೆ ಮಗುವನ್ನು ಒಪ್ಪಿಸುವ ವಿಧಾಯಕ ಗರ್ಭವಾಗುವುದು ಇದರಿಂದ ತಾಯಿ ಗರ್ಭದ ಉಪಾದಿಯಾಗಲಿ ಹುಟ್ಟಿನಿಂದ ಬರುವ ಜಾತಿ ಕುಲ ಗೋತ್ರಗಳ ಬಂಧನಗಳಾಗಲಿ ಉಳಿಯದೆ ಬರಿಯ ಜ್ಯೋತಿಯ ಕಂದನಾಗಿ ಮಗು ಅರಳತೊಡಗುವುದು ಇದು ತಾಯಿಯಾದವಳು ತನ್ನ ಮಗುವಿಗಾಗಿ ಪೂರೈಸಬೇಕಾದ ಹೊಣೆಗಾರಿಕೆಯಾಗಿರುವುದು ಈ ಮೂಲಕ ತಾಯಿ ಗುರುವೆನಿಸುವಳು ಈ ತಾಯ ಪ್ರಜ್ಞೆ ಪರಮ ಪ್ರಜ್ಞೆಯಲ್ಲಿ ಮಗು ಬೆಳೆಯಲು ಅವಕಾಶವಿರುವುದು ಇಂತಹ ಧರ್ಮದಾರಿಯು ನಿಚ್ಚಳವಾಗಿರದ ಮಕ್ಕಳು ಏನು ಮಾಡಬೇಕು ನಮಗೆ ಅಂತಹ ತಾಯಿಯನ್ನು ಪಡೆಯುವ ಭಾಗ್ಯವಿಲ್ಲ ಎಂದು ಶಪಿಸುತ್ತ ಕೂರಬೇಕೆ ಇಲ್ಲ ನಿಮಗೆ ಧರ್ಮದಾರಿಯು ನಿಜವಾಗಿಯೂ ಬೇಕಿದ್ದರೆ ಯೋಗಮಯ ಜೀವನವು ಕಿವಿ ಮಾತೊಂದನಂದು ಹೇಳುತ್ತಿರುವುದು ಆಲಸ್ಯ ಮಾಡದೆ ಕೇಳಿದರೆ ನಿಮ್ಮ ಭಾಗ್ಯವು ತೆರೆಯುವುದು ಬೆಳಗಿನ 4 ಗಂಟೆಯ ಸಮಯದಲ್ಲಿ ನಿದ್ರೆಯ ಕನಸುಗಳನ್ನು ಬಿಡಿಸಿಕೊಂಡು ಏಳಬೇಕು ಎದ್ದು ಪರಮತತ್ವಕ್ಕೆ ಎಚ್ಚರಾಗಬೇಕು ನಾನು ನನ್ನದು ಎಂಬುದನ್ನು ಒಂದಿಷ್ಟು ಬಿಡದಂತೆ ಪರಮಾತ್ಮನಿಗೆ ಒಪ್ಪಿಸಿ ನಿನ್ನ ಬದುಕನ್ನು ಧಾರಣೆ ಮಾಡಿಸುವ ಅವನ ಕರುಣೆಯನ್ನು ಹಾಡಿ ಹೊಗಳಿ ಪ್ರಾರ್ಥಿಸಬೇಕು ಈಗ ಪರಮಾತ್ಮನೊಬ್ಬನಿದ್ದಾನೆ ಎಂಬ ನಂಬುಗೆಯ ಮೂಲಕ ಅರಿವು ಅರಳಿ ಬರತೊಡಗುತ್ತದೆ ಈ ಅರಿವೇ ನಿನಗೆ ತಾಯಿ ಅದು ಎಲ್ಲ ತಾಯಿಯರ ತಾಯಿ ಎಲ್ಲ ಗುರುವಿನ ಗುರು ಇಲ್ಲಿಂದ ಧರ್ಮದಾರಿಯು ನಿನಗಾಗಿ ತೆರೆದುಕೊಂಡಿದ್ದಂತೆ ಭಾವಿಸು ಈ ಅರಿವೇ ನಿನಗೆ ಗುರುವನ್ನು ಮುಂದಿನ ಬದುಕಿನಲ್ಲಿ ಯಾವ ರೂಪದಲ್ಲಾದರೂ ಸ್ವೀಕರಿಸುವ ಬಲವನ್ನು ನೀಡುತ್ತದೆ ಈ ಗುರುವಿನಿಂದ ಗುರುತತ್ವದಿಂದ ಅರಿವಿನಿಂದ ಧರ್ಮ ಜೀವನವು ಪ್ರಾರಂಭವಾಗುತ್ತದೆ ಧರ್ಮವು ಸಕಲ ಸುಖ ಸಂಪದಗಳನ್ನಿತ್ತು ಎಲ್ಲರಿಗೂ ಸುಖವನ್ನೇ ಬಯಸುವ ಬುದ್ಧಿಯನ್ನು ನೀಡುತ್ತದೆ ಶರಣು ಶರಣಾರ್ಥಿಗಳು ಶರಣು ಶರಣು ನಮ್ಮ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮಿಂದ ಒಳ್ಳೆಯ ಮಾರ್ಗದರ್ಶನ ಹಾಗೂ ಜೀವನಕ್ಕೆ ಬೇಕಾದ ಅತ್ಯುತ್ತಮ ಸಲಹೆಗಳನ್ನು ಕೊಡ್ತಾ ಇದ್ದೀರಾ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಕೃತಜ್ಞತೆಗಳು ಶರಣು ಶರಣು ಶರಣು